ಸಜ್ಜನ ಬಂಧುಗಳೇ ನಮಸ್ಕಾರ. ನಿಮಗೆಲ್ಲ ಗೊತ್ತೇ ಇದೆ, ಯಕ್ಷಗಾನ. ಹೌದು, ಯಕ್ಷಗಾನ ಅದೊಂದು ಗಂಧರ್ವ ಕಲೆ. ಅರ್ಧ ಚಹಾ ಗುಟುಕರಿಸುತ್ತಾ ಬಣ್ಣದ ಮನೆಯ ಮಗ್ಗುಲಲ್ಲಿ ಲೋಕಾಭಿರಾಮ ಹರಡುತ್ತಿದ್ದವರೆಲ್ಲ ನೋಡ ನೋಡುತ್ತಿದ್ದಂತೆಯೇ ಖಳ ಕೂಳ ಕಿನ್ನರ ಕಿಂಪುರುಷ ರಾಜರಾಣಿಯರಾಗಿ ರಂಗಸ್ಥಳವನ್ನು ಆಳುವ ವರ್ಣರಂಜಿತ ಅನುಸಂಧಾನಕ್ಕೆ ನಮ್ಮಿ ಕನ್ನಡ ಕರಾವಳಿಯೇ ಬೇರು ತವರು. ಇಂದು ಜಗದಗಲ ಮೊರೆಯುತ್ತಿರುವ ಯಕ್ಷಗಾನ ಕಲೆಯ ಸುಂದರ ಸಾಕಾರಕ್ಕಾಗಿ ದುಡಿಯುತ್ತಿರುವ, ಅದರಲ್ಲೇ ಅನ್ನ ಕಂಡುಕೊಳ್ಳುತ್ತಿರುವ ಕಲಾವಿದರ ಬದುಕು ಬೇರೆಯೇ ಸ್ತರನಾದದ್ದು. ಆರಾಧನೆಯೋ ಆಸಕ್ತಿಯೋ ಮತ್ತೊಂದು. ಓರ್ವ ಯಕ್ಷ ಕಲಾವಿದ ರಾತ್ರಿಗಳನ್ನು ಝಗಮಗಿಸುವ ವೇಳೆಯಲ್ಲಿಯೇ ಇಂಚಿಂಚಾಗಿ ತನ್ನ ಆರೋಗ್ಯವನ್ನು ತನ್ನ ಪಾರಿವಾರಿಕ ಬಂಧವನ್ನು ತ್ಯಾಗ ಮಾಡುತ್ತಲೇ ಇರುತ್ತಾನೆ. ಮೊನ್ನೆ ಮೊನ್ನೆ ಏನಾಯಿತು ನೋಡಿ. ಯಕ್ಷಗಾನಕ್ಕೆ ಅನುಪಮ ಕಲಾವಿದರನ್ನು ನೀಡುತ್ತಿರುವ ಉತ್ತರ ಕನ್ನಡದ ಹೊನ್ನಾವರದ ಹೆದ್ದಾರಿಗೆ ಅದೇನು ದಾಹವಿತ್ತೋ ಏನೋ. ಇನ್ನೊಂದರ್ಧ ಮುಕ್ಕಾಲು ಗಂಟೆ ತಡೆದಿದ್ದರೆ ಪ್ರಸನ್ನ ಆಚಾರ್ಯ ಹೊನ್ನಾವರ ಹಾಗೂ ದಿನೇಶ್ ಹೆನ್ನಬೈಲು ಎನ್ನುವ ಆ ತರುಣ ಕಲಾವಿದ ದ್ವಯರು ಮುಖಕ್ಕೆ ಕೆಂಪು ಮೊದಲಾದ ಬಣ್ಣಗಳಿಂದ ಅಲಂಕೃತಗೊಂಡು ಪಾತ್ರಗಳಾಗಿ ಜನಮಾನಸವನ್ನಾಳಬೇಕು ಎನ್ನುವ ಹುರುಪಿನಲ್ಲಿ ಸಾಗಿ ಬರುತ್ತಿರೆ ಯಮನೋಪಾದಿಯಲ್ಲಿ ಬಂದ ರಕ್ಕಸ ಲಾರಿಯೊಂದು ಆ ಎಳೆಯ ತಲೆಗಳ ಮೇಲೆ ಹತ್ತಿಯೇ ಬಿಟ್ಟಿತು. ಕೆನ್ನೆತ್ತರು ಕಡುಗಪ್ಪು ಹೆದ್ದಾರಿಗುಂಟ ಹರಿದರೆ ಎದೆ ಬಿರಿಯುವಂತೆ ದುಃಖಿಸಿದ್ದು ನಾಡಿನ ಸಹಸ್ರ ಸಹಸ್ರ ಎದೆಗಳು. ಇಂತಹುದೇ ಅಪಘಾತ ಕಳ್ಳೂರಿನಲ್ಲಿಯೂ ಸಂಭವಿಸಿ ರವಿರಾಜ ಜನ್ಸಾಲೆ ಎನ್ನುವ ಹಿಮ್ಮೇಳ ಕಲಾವಿದನನ್ನ ಯಕ್ಷ ಮಾತೆ ಕಳೆದುಕೊಂಡಳು. ಆ ಹುಡುಗ ಕಲಾವಿದರ ಕುಟುಂಬದ ನೋವನ್ನು ನಾನು ಹೇಗೆ ಪದಗಳಲ್ಲಿ ಹೇಳಲಿ? ಇಷ್ಟಕ್ಕೂ ನಾನು ಹೇಳ ಹೊರಟಿರುವುದು ಆ ಮೂವರು ಕಲಾವಿದರು ಅಕಾಲದಲ್ಲಿ ಕಾಲವಾದರಲ್ಲ, ಆ ನಿರ್ವಾತವನ್ನು ಯಕ್ಷಗಾನ ಕ್ಷೇತ್ರ ಮತ್ತು ಅವರ ಕುಟುಂಬ ತುಂಬಿಸಿಕೊಳ್ಳುವರೆ ಬಹುಕಾಲ ಹಿಡಿದೀತು. ಅವರ ಪರಿವಾರಕ್ಕಂತೂ ಆ ನೋವು ಶಾಶ್ವತವೇ ಸೈ. ಆ ಕಲಾವಿದರ ಬಹುವಿಧ ವೇಷಗಳನ್ನು ಆರಾಧಿಸಿದ ಕಲಾಸಕ್ತರಾದ ನಾವುಗಳು ಅವರಿಲ್ಲದ ಅವರ ಕುಟುಂಬದ ದುಃಖದಲ್ಲಿ ಭಾಗಿಯಾಗುತ್ತಾ ಅವರ ಕಣ್ಣೀರ ಒಂದೆರಡು ಹನಿಗಳನ್ನಾದರೂ ಒರೆಸಿದ ಸಂತೃಪ್ತಿಗೆ ಭಾಜನರಾಗುವ ಉದ್ದೇಶದಿಂದ ಯಕ್ಷ ಕಲಾವಿದ ಸೇವಾ ಸಂಗಮದೊಂದಿಗೆ ಯಕ್ಷಗಾನ ಪ್ರದರ್ಶನವೊಂದನ್ನು ಹಮ್ಮಿಕೊಂಡಿದ್ದು ತನ್ಮೂಲಕ ಕಲೆ ಹಾಕಲಾಗುವ ಮೊತ್ತವನ್ನು ದುರ್ಮರಣಕ್ಕೀಡಾದ ಕಲಾವಿದರ ಕುಟುಂಬಕ್ಕೆ ತಲುಪಿಸುವ ಸದುದ್ದೇಶದಿಂದ ನಿಮ್ಮ ಮುಂದೆ ಬೊಗಸೆಯೊಡ್ಡಿದ್ದೇವೆ. ತಾವು ಸಹಾಯವನ್ನು ತಲುಪಿಸಬಹುದಾದ ವಿವರಗಳು ಪರದೆಯ ಮೇಲಿವೆ. ನಮ್ಮ ದುಡಿಮೆ ಸಾರ್ಥಕವಾಗುವುದು ಇಂತಹ ಮಾನವೀಯ ಅಂತಃಕರಣಗಳಿಗೆ ಮಿಡಿದಾಗಲೇ ಎಂದು ಬಲವಾಗಿ ನಂಬಿದವರು ನಾವು. ನೀವು ನಮಗಿಂತ ಭಿನ್ನ ಮನಸ್ಥಿತಿಯವರಲ್ಲ ಎಂದುಕೊಳ್ಳುತ್ತೇವೆ. ಸುಖದ ಸಾವನ್ನು ಕಂಡು ಯುಗಗಳೇ ಬದಲಾಗಿ ಸುರಿಯಿರಿ ಮಳೆಯಾಗಿ ಎದೆಗಾಯದ ಮೇಲೆ.